ರಿಯಾಜ್ ಅಹಮದ್ ಅವರೇ ನಮಸ್ಕಾರ. ನಾನು ಕನ್ನಡ ನಜೀರ್ ಎ ಟು ಝೆಡ್ ಸುದ್ದಿವಾಹಿನಿ ನ್ಯೂಸ್ ಇಂಡಿಯಾ ವತಿಯಿಂದ. ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 3 ದಿನಗಳಿಂದ ನಡೆದಂತಹ ಘಟನೆಗಳು ತಮಗೆ ಗೊತ್ತಿದೆ. ತಾವು ಕೂಡ ಬೆಂಗಳೂರಿನಲ್ಲಿ ತಮ್ಮ ಇಂಡಸ್ಟ್ರಿ ಹಾಗೂ ತಮ್ಮ ವ್ಯಾಪಾರೀಕರಣವನ್ನು ಮಾಡ್ತೀರಿ. ನಿಮಗೂ ಕೂಡ ಗೊಂದಲದಲ್ಲಿ ಇದ್ರಿ ನಿನ್ನೆವರೆಗೂ. ಇವತ್ತು ಏನಾಗಿದೆ ಅಂತ ನಿಮಗೆ ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ತಾವು ಇದ್ರ ಬಗ್ಗೆ ಏನು ಭಾವಿಸ್ತೀರಿ ರಿಯಾಜ್ ಅಹಮದ್ ಅವರೇ? ಮನೆ ಬಹುತ್ ಅಚ್ಚಾ ಲಗಾ ಆಜ್ ಖಾಸ್ಕರ್ ಹಮಕೋ ಐಸಾ ಲಗಾ ಕಿ ತಮಾಮ್ ಪಾರ್ಟಿಯಾ ಏಕ್ ಜುಟ್ ಹೋಕೆ ಸಂವಿಧಾನ ಕಿ ರಕ್ಷಾ ಕರ್ನೆ ಮೇ ಜುಟೆ ಹುಯೆ ಹೈನ್. ಐಸೆ ಲಗಾ ಮುಜೆ ಬಹುತ್ ಅಚ್ಚಾ ಮಾಹೌಲ್ ಲಗಾ. ಸಚ್ ಮೇ ಕಹ ರಹಾ ಹೂಂ, ಕಿಸ್ಕಿ ಜೀತ್ ಹುಯಿ ಹೈ, ಕಿಸ್ಕಿ ಹಾರ್ ಹುಯಿ ಹೈ, ಯೇ ಮುಜೆ ನಹೀ ಪತಾ. ಯೇ ಪಾಲಿಟಿಕ್ಸ್ ಕೆ ಬಾರೆ ಮೇ ಜ್ಯಾದಾ ಮುಜೆ ನಾಲೆಜ್ ನಹೀ ಹೈ. ವೈಸೆ ಜೈಸೆ ಮಾಹೌಲ್ ಬನಾಯಾ ಗಯಾ ಹೈ ವಿಧಾನಸೌಧಾ ಕೆ ಅಂದರ್ ಔರ್ ಜಿಸ್ ತರಹ ಸೆ ಸಾರಿ ಪ್ರೋಸೆಸಿಂಗ್ ಹುಯಿ ಹೈ ವಿಧಾನಸೌಧಾ ಕೆ ಅಂದರ್, ಇತನಾ ಪೀಸ್ಫುಲ್ ಪ್ಲೆಸೆಂಟ್ ಮಾಹೌಲ್ ಥಾ ಔರ್ ಸಬ್ ಲೋಗ್ ಐಸೆ ಲಗ್ ರಹಾ ಹೈ ಕಿ ಆಪಸ್ ಮೇ ಭಾಯಿ ಲೋಗ್ ಬೈಠ್ ಕೆ ಕೋಯಿ ಏಕ್ ಪೈಸಾ ಫೈಸಲಾ ಲೆ ರಹೇ ಹೈ. ಒಂದು ಮಾತು ರಿಯಾಜ್ ಅಹಮದ್ ಅವರ ನಿಮಗೆ ಕೇಳಬೇಕು. ಇವತ್ತು JDS ಕಾಂಗ್ರೆಸ್ ಪಕ್ಷ ತುಂಬ ಹೋರಾಟ ಮಾಡಿತು ರಾಜ್ಯದಲ್ಲಿ 3 ದಿನಗಳಿಂದ ಸತತವಾಗಿ, ನಿಮಗೆ ಗೊತ್ತೇ ಇದೆ. ಇವತ್ತು ಅವರು ವಿಕ್ಟ್ರಿಯನ್ನು ತೋರಿಸ್ತಾ ಇದ್ರು, ನಾವು ಗೆದ್ದಿದ್ದೇವೆ ಅಂತೇಳಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಗೆದ್ದಿದೆ ಅಂತೇಳಿ, ತಮ್ಗೆ ಏನು ಅನಿಸ್ತಾ ಇದೆ ರಿಯಾಜ್ ಅಹಮದ್ ಅವರು? ಬಿಲ್ಕುಲ್ ಬಿಲ್ಕುಲ್, ಆಜ್ ಜೊ ಹೈ ಹರ್ ಏಕ್ ದೇಶವಾಸಿ ಕಿ ಭರೋಸೆ ಕಾ ದಿನ ಹೈ. ಜೋ ಇಂಡಿಯಾ ಕೆ ಸಿಸ್ಟಮ್ಸ್ ಕೆ ಊಪರ್ ಹೋ ಗಯಾ ಹೋ, ನ್ಯಾಯ ವ್ಯವಸ್ಥಾ ಪೇ ಹೋ ಗಯಾ ಹೋ, ಔರ್ ವಿಧಾನಸೌಧಾ ಕೆ ಅಕಾರ್ಡಿಂಗ್ ಟು ದ ವಿಧಾನಸೌಧಾ ಸಂವಿಧಾನ ಕೆ ತಹತ್ ಸಾರಿ ಚೀಜೆ ಜೊ ಹೈ ನಾ ಹಿಂದೂಸ್ತಾನ್ ಕೆ ಹರ್ ಏಕ್ ಬಾಶಿಂದೆ ಕೋ ಖುಷಿ ಕಾ ದಿನ ಹೈ ಔರ್ ಉನ್ಕಿ ಉಮೀದ್ ಜಾಗಿ ಹೈ. ಪ್ರಶಾಸನ ಕೋ ಲೇಕೆ ಹರ್ ಏಕ್ ದೇಶವಾಸಿ ಕಿ ಉಮೀದ್ ಜಾಗಿ ಹೈ. ಸಬ್ ಲೋಗ್ ಯೇ ಕಹ ರಹೇ ಹೈ ಕಿ ಅಭಿ ಸಬ್ ಸಿಸ್ಟಮ್ ಕೆ ಹಿಸಾಬ್ ಸೆ ಕಾಮ್ ಚಲೇಗಾ ಔರ್ ಚಲನಾ ಹೀ ಚಾಹಿಯೇ. ಹಿಂದೂಸ್ತಾನ್ ಕೆ ಹರ್ ಆದ್ಮಿ ಕೋ ಖುಷಾಲಿ ಹೋನಾ ಚಾಹಿಯೇ. ರಿಯಾಜ್ ಅಹಮದ್ ಅವರೇ, ಮತ್ತೊಂದು ನಿಮಗೆ ಪ್ರಶ್ನೆ ಏನಂದರೆ, ನೀವು ನೋಡಿರಬೇಕು 56 ಗಂಟೆಗಳಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತೇಳಿ ಯಡಿಯೂರಪ್ಪ ಅವರು ಘೋಷಣೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಒಂದು ಬರುವಂಥ ಸರ್ಕಾರಗಳಿಗೆ ಸಲಹೆಯನ್ನು ಕೂಡ ಕೊಟ್ಟು ಹೋಗಿದ್ದಾರೆ ಅವರು. ಈ ರೀತಿ ಹೇಳಿದ್ರಲ್ಲಿ ಯಾವ ರೀತಿ ನಿಮಗೆ ತಮಗೆ ಅನಿಸ್ತಾ ಇದೆ? ನನೇ ಇನ್ನೊಂದೇ ಬಹುತ್ ಅಚ್ಚಿ ಸ್ಪೀಚ್ ದಿ ಯಡಿಯೂರಪ್ಪ ಜಿನೆ, ಬಹುತ್ ದಿಲ್ ಕೋ ಛೂನೆ ವಾಲಿ ಏಕ್ ಸ್ಪೀಚ್ ಉನ್ನೊಂದೆ ಸಂದೇಶ ದಿಯಾ ಹೈ ಖಾಸ್ಕರ್ ಆನೆ ವಾಲೆ ಲೀಡರ್ಸ್ ಕೆ ಲಿಯೇ ಕೆ ರಾಷ್ಟ್ರ ಕೋ ಕೈಸೆ ಲೇಕೆ ಚಲನಾ ಚಾಹಿಯೇ. ಇನ್ನೊಂದೇ ಬತಾಯಾ ಹೈ ಕಿ ಆಪ್ಕೋ ಅಗರ್ ಮೇರಿ ಭೀ ಜರೂರತ್ ಪಡ್ತಿ ಹೈ ತೋ ಮೈ ಭೀ ಆಪ್ಕೋ ಸಹಾಯತಾ ದೇತಾ ಹೂಂ. ಬಹುತ್ ಅಚ್ಚಿ ಬಾತ್ ಹೈ ಯೇ ಉನ್ನೊಂದೇ ಕಹಾ ಕಿ ಆಪ್ ಮೇರಾ ಎಕ್ಸ್ಪೀರಿಯನ್ಸ್ ಭೀ ಯೂಸ್ ಕರ್ ಸಕ್ತೆ ಹೋ ಔರ್ ಉನ್ನೊಂದೇ ರಾಯತೋಂ ಕೆ ಲಿಯೇ ಜ್ಯಾದಾ ತವಜ್ಜೋ ದೇನೆ ಕಿ ಬಾತ್ ಕಿ ಹೈ ಔರ್ ಎಜುಕೇಷನ್ ಸಿಸ್ಟಮ್ ಕೋ ಔರ್ ಥೋಡಾ ಸಾ ಡೆವಲಪ್ ಕರ್ನಾ ಚಾಹಿಯೇ. ಬಾಕಿ ಸ್ಟೇಟ್ಸ್ ಕೆ ಮುತಾಬಿಕ್ ಮುಕಾಬಲ್ ಹೈ ನಾ ಕರ್ನಾಟಕ ಎಜುಕೇಷನ್ ಸಿಸ್ಟಮ್ ಮೇ ಬಹುತ್ ಆಗೇ ಹೈ, ಫಿರ್ ಭೀ ಔರ್ ಥೋಡಾ ಸಾ ಉಸ್ಕೋ ಆಗೆ ಲೇ ಜಾನೆ ಕಿ ಜರೂರತ್ ಹೈ ಔರ್ ಖಾಸ್ಕರ್ ಇಸ್ ವಕ್ತ ದೇಶ ಕಿ ಸಬ್ಸೆ ಬಡಿ ಜರೂರತ್ ಹೈ ವೋ ಯುವಾಓಂ ಕೋ ರೋಜ್ಗಾರ್. ಉಸ್ಕೆ ಊಪರ್ ಹರ್ ಜೋ ಭೀ ಕೋಯಿ ಹುಕೂಮತ್ ಆಯೆ ವೋ ಯೇ ಸೋಚನಾ ಚಾಹಿಯೇ ಕಿ ಅಪ್ನೆ ನೌಜವಾನ್ ಬಚ್ಚೋ ಕೋ ಕೈಸೆ ರೋಜ್ಗಾರ ದಿಯಾ ಜಾಯೆ, ಉನ್ಕೋ ಗಲತ್ ರಾಸ್ತೆ ಪೇ ಜಾನೆ ಸೆ ಕೈಸೆ ರೋಕಾ ಜಾಯೆ ಔರ್ ಉನ್ಕಿ ಹಿಫಾಜತ್ ಇಸಿ ಮೇ ಹೈ ಕಿ ಉನ್ಕೋ ರೋಜ್ಗಾರ ದೋ, ಕಿಸಿ ಭೀ ಕಿಸಮ್ ಕಾ ಉನ್ಕೋ ರೋಜ್ಗಾರ ದೋ ಔರ್ ಉನ್ಕೋ ಬಿಜಿ ರಖೋ ತಾಕ್ ನಾ ಕಿ ಯೇ ಕೋಯಿ ದೂಸರೆ ಮಾಮಲೋ ಮೇ ಘಿರ್ ಜಾಯೆ ಔರ್ ಐಸೆ ಕುಚ್ ಗಲತ್ ಕಾಮ್ ಹೋ ಜಾಯೆ ಜೊ ದೇಶ ಕೆ ಹಿತ ಮೇ ನಾ ಹೋ, ಭಾಯಿಚಾರೆ ಕೆ ಲಿಯೇ ಖತರಾ ಹೋ, ಐಸಿ ಕೋಯಿ ಯೇ ನಹೀ ಹೋನಾ ಚಾಹಿಯೇ ವ್ಯವಸ್ಥಾ. ತೋ ಆಪ್ ಇನ್ಕೋ ರೋಜ್ಗಾರ ದೋ, ಕಿಸಾನ್ ಕಿ ಹಿಫಾಜತ್ ಕರೋ, ಕಿಸಾನ್ ಕೆ ಡೆವಲಪ್ಮೆಂಟ್ ಕಿ ಆಪ್ ಯೋಜನಾ ಬನಾವೋ, ಕಿಸಾನ್ ಕೋ ಹರ್ ತರೀಕೆ ಕಿ ಸಹೂಲತ್ ದೋ ಔರ್ ಕಿಸಾನ್ ಜಬ್ ಖುಷ್ ರಹೇಗಾ ವಹಿ ದೇಶ್ ಖುಷ್ ರಹೇಗಾ. ರಿಯಾಜ್ ಅಹಮದ್, ಒಂದು ಮಾತು ನಿಮಗೆ ಕೇಳ್ತಾ ಇದ್ದೇನೆ. ತಾವು ಈಗ ಬಾಂಬೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದೀರಿ, ಒಂದು ಮಾತು ನಿಮಗೆ ಕೇಳಿ ಬಯಸ್ತಾ ಇದ್ದೇನೆ. ತಮಗೆ ಕನ್ನಡ ಬರುತ್ತೆ ಅಂತ ನನಗೆ ಗೊತ್ತಿದೆ ಸ್ವಲ್ಪ ಮಟ್ಟಿಗೆ ಬರುತ್ತೆ ಅಂತೇಳಿ, ತಾವು ಕನ್ನಡದಲ್ಲಿ ಕರ್ನಾಟಕದ ಜನತೆಗೆ ಯಾವ ರೀತಿಯ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀರಿ? ನನಗೆ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ, ಅದಕ್ಕೆ ನಾನು ಸ್ವಲ್ಪ ಹೇಳ್ತೀನಿ, ಅದು ಏನನ್ನ ತಪ್ಪಿದ್ರೆ ಕ್ಷಮಿಸಿಬಿಡ್ರಿ. ಇವತ್ತು ಯಡಿಯೂರ್ ಅವರಪ್ಪ ಜಿ ಮಾಡಿರೋದು ಕೆಲಸ ಭಾರಿ ಒಳ್ಳೆಯದು. ಅವರು ಏನು ಹೇಳಿದ್ದಾರೆ ಅಂದರೆ, ಜನದೇಶ ಜನಶಕ್ತಿ ಯಾವಾಗ ಗೆಲ್ಲೋದು, ನಾವು ಎಲ್ಲ ಲೀಡರ್ಸು ನಮಗೆ ಚೂಸ್ ಮಾಡೋದು ಸೆಲೆಕ್ಟ್ ಮಾಡೋದು ಜನ ಅವರೇ,
ಚೆನ್ನಾಗಿ ಒಂದು ಒಳ್ಳೆಯ ಲೀಡರ್ ಸಿಗಬೇಕು, ಒಳ್ಳೆ ಕಾನ್ಸ್ಟಿಟ್ಯೂಷನಲ್ ಪಾರ್ಟಿ ಅವ್ರಿಗೆ ರೂಲ್ ಮಾಡಬೇಕಂತ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕೆ ಯಾರನ್ನ ಇರಲಿ ಯಾರನ್ನ ಬರಲಿ ರೂಲ್ ಮಾಡಲಿ, ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಕುಮಾರಸ್ವಾಮಿ ಅವರು ಆಗಲಿ ಯಾರನ್ನ ಆಗಲಿ, ರಾಷ್ಟ್ರಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಬೇಕು, ಪೀಸ್ಫುಲ್ ಇರಬೇಕು, ಹಾರ್ಮೋನಿ ಇರಬೇಕು, ಏನು ಟೆನ್ಷನ್ ಇರಬಾರ್ದು, ಹಂಗಂದ್ರೆ ಒಳ್ಳೆ ಗವರ್ನಮೆಂಟ್ ಆಗುತ್ತೆ ಸರ್. ರಿಯಾಜ್ ಅಹಮದ್ ಅವರೇ, ತಾವು ಕನ್ನಡ ಮಾತಾಡಿದ್ದಕ್ಕೆ ನಮ್ಮ ಸುದ್ದಿವಾಹಿನಿ ಸುದ್ದಿವಾಹಿನಿ ಹಾಗೂ ನ್ಯೂಸ್ ಇಂಡಿಯಾ ವತಿಯಿಂದ ದೆಹಲಿ ಸ್ಟುಡಿಯೋದಿಂದ ತಮಗೆ ವಂದಿಸುತ್ತಾ ನಿಮ್ಮ ಮಾತಿಗೆ ನಾನು ಮುಕ್ತಾಯ ಕೊಡ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಧನ್ಯವಾದ ರಿಯಾಜ್ ಅಹಮದ್ ಅವರೇ. ಥ್ಯಾಂಕ್ ಯು ಸರ್.